ನಟ ದರ್ಶನ್ ಗೆ ಇವತ್ತು ರಿಲೀಫ್ ಸಿಗೋದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಅನಾರೋಗ್ಯದ ಕಾರಣವನ್ನ ಕೊಟ್ಟು ಚಿಕಿತ್ಸೆಗೋಸ್ಕರ ಕೋರ್ಟ್ ಅವಕಾಶವನ್ನ ಮಾಡ್ಕೊಡಬೇಕು ಅಂತ ಹೇಳಿ ದರ್ಶನ್ ಪರ ವಕೀಲರು ವಾದವನ್ನ ಮಂಡಿಸಿದ್ರು ಹಾಗಾಗಿ ಇವತ್ತು ಹೈಕೋರ್ಟ್ ಇಂದ ದರ್ಶನ್ ಗೆ ಮಧ್ಯಂತರ ಜಾಮೀನು ಸಿಗುತ್ತಾ ಮೆಡಿಕಲ್ ರಿಲೀಫ್ ಸಿಗುತ್ತಾ ಅಂತ ಹೇಳಿ ಕುತೂಹಲ ಇದೆ ಆ ಕುತೂಹಲಕ್ಕೆ ತೆರೆ ಬೀಳಬೇಕು ಅಂತಂದ್ರೆ ಬೆಳಗ್ಗೆ 10:30 ನಂತರ ಹೈಕೋರ್ಟ್ ಇಂದ ಏನು ಆದೇಶ ಬರುತ್ತೆ ಆದೇಶವನ್ನ ನೋಡಬೇಕಾಗುತ್ತೆ ತೀವ್ರ ಬೆನ್ನು ನೋವಿನಿಂದ ದರ್ಶನ್ ಬಳಲ್ತಾ ಇದ್ದಾರೆ ಈ ವರದಿ ಆಧಾರದಲ್ಲೇ ಮಧ್ಯಂತರ ಬೇಲ್ಗೆ ದರ್ಶನ್ ಪರ ವಕೀಲರು ಮನವಿಯನ್ನ ಮಾಡ್ಕೊಂಡಿದ್ದಾರೆ ವಾದ ಹಾಗೇನೆ ಪ್ರತಿವಾದವನ್ನ ಕೋರ್ಟ್ ಆಲಿಸಿದ್ದಾಗಿದೆ ಇವತ್ತು ಆದೇಶವನ್ನ ಪ್ರಕಟ ಮಾಡುತ್ತೆ ಹಾಗಾಗಿ ಕಾಟೆರನಿಗೆ ಮಧ್ಯಂತರ ಜಾಮೀನು ಸಿಗುತ್ತಾ ಇಲ್ವಾ ಬೆನ್ನು ನೋವಿನ ಚಿಕಿತ್ಸೆಗಷ್ಟೇ ಅವಕಾಶವನ್ನ ಕೋರ್ಟ್ ಮಾಡ್ಕೊಡಬಹುದಾ ಎರಡರಲ್ಲಿ ಯಾವುದು ಸಿಕ್ಕರೂ ಕೂಡ ಕಾಟೆರನಿಗೆ ಸ್ವಲ್ಪ ಮಟ್ಟಿಗಂತೂ ರಿಲೀಫ್ ಸಿಕ್ಕೇ ಸಿಗುತ್ತೆ ಬರೋಬರಿ 3 ತಿಂಗಳ ನಂತರ ಈಗ ಮಧ್ಯಂತರ ಜಾಮೀನು ಆದೇಶಕ್ಕೆ ದರ್ಶನ್ ಪರ ಲಾಯರ್ ಸಿವಿ ನಾಗೇಶ್ ಮನವಿ ಮಾಡಿದ್ದಾರೆ ಮಧ್ಯಂತರ ಜಾಮೀನು ಕೊಟ್ಟರು ಕೂಡ ಟೈಮ್ ಲಿಮಿಟ್ ಅಂತ ಅದಕ್ಕೆ ಒಂದು ಇರುತ್ತೆ 1 ತಿಂಗಳು ಕೊಡಬಹುದು 2 ತಿಂಗಳು ಕೊಡಬಹುದು ಈ ಟೈಮ್ ಲಿಮಿಟ್ ನಲ್ಲಿ ಚಿಕಿತ್ಸೆ ಪಡೆದು ವಾಪಸ್ ಜೈಲಿಗೆ ಹೋಗಬೇಕಾಗುತ್ತೆ ಅಥವಾ ಜಾಮೀನು ಅವಧಿಯನ್ನ ವಿಸ್ತರಣೆ ಮಾಡುವಂತೆ ಸೂಕ್ತ ವೈದ್ಯಕೀಯ ದಾಖಲೆಗಳೊಂದಿಗೆ ಮತ್ತೆ ಮನವಿಯನ್ನು ಕೂಡ ಮಾಡೋದಕ್ಕೆ ಅವಕಾಶಗಳು ಇರುತ್ತೆ ಯಾವುದಕ್ಕೂ ಒಂದು ಸಲ ಈಗ ಚಿಕಿತ್ಸೆ ನೆಪದಲ್ಲಾದರೂ ಬೆಂಗಳೂರಿಗೆ ಶಿಫ್ಟ್ ಆದ್ರೆ ಸಾಕಾಗಿದೆ ದರ್ಶನ್ ಗೆ ಅಂತ ಪರಿಸ್ಥಿತಿಯಲ್ಲಿ ಅವರು ಇದ್ದಾರೆ ಮಧ್ಯಂತರ ರಿಲೀಫ್ ಅವರಿಗೆ ಜಾಮೀನು ಸಿಕ್ಕರು ಒಂದು ದೊಡ್ಡ ಪ್ಲಸ್ ಈ ಸಂದರ್ಭದಲ್ಲಿ ಅಕಸ್ಮಾತ್ ಚಿಕಿತ್ಸೆಗೆ ಅಂತ ಅಂದ್ರೆ ಮೆಡಿಕಲ್ ರಿಲೀಫ್ ಅಂತ ಕೋರ್ಟ್ ಇಂದ ಸಿಕ್ಕರು ಕೂಡ ಕೊಂಚ ಮಟ್ಟಿಗೆ ಒಂದು ರಿಲೀಫ್ ಮಾನಸಿಕವಾಗಿ ಅವರಿಗೆ ಸಿಗುತ್ತೆ ಅದೀಗ ಅವರಿಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ಆದ್ರೆ ಕೊಲೆ ಪ್ರಕರಣದಲ್ಲಿ ಸದ್ಯಕ್ಕೆ ಬಳ್ಳಾರಿ ಜೈಲಲ್ಲಿ ಇರುವಂತ ದರ್ಶನ್ ತಮಗೆ ಅನಾರೋಗ್ಯ ಸಮಸ್ಯೆ ಇದೆ ಟ್ರೀಟ್ಮೆಂಟ್ ಅಗತ್ಯ ಇದೆ ಅಂತ ಹೇಳಿ ಈಗ ಬೇಲ್ ಗೆ ಅರ್ಜಿಯನ್ನ ಹಾಕೊಂಡಿದ್ದಿತ್ತು ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫರ್ಮೇಷನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು ಮುನಿರಾಜು ಈಗ ಮಧ್ಯಂತರ ಆದೇಶದಲ್ಲಿ ಜಾಮೀನು ಸಿಕ್ಕರೂನು ದೊಡ್ಡ ಪ್ಲಸ್ ಇನ್ನೊಂದು ಕಡೆ ಮೆಡಿಕಲ್ ರಿಲೀಫ್ ಸಿಕ್ಕರೂನು ಕೂಡ ಮಾನಸಿಕವಾಗಿ ಒಂದು ರಿಲೀಫ್ ಸಿಕ್ಕಂಗ ಆಗುತ್ತೆ ದರ್ಶನ್ ಗೆ ಈಗ ದರ್ಶನ್ ಅಭಿಮಾನಿಗಳು ಕಾಯ್ತಿದ್ದಾರೆ ಏನು ಆಗಬಹುದು ಅಂತ ಕಾನೂನು ತಜ್ಞರ ಪ್ರಕಾರ ಸೋ ಇಂತ ಒಂದು ಸನ್ನಿವೇಶದಲ್ಲಿ ಯಾವ ತರ ಅಂದ್ರೆ ಜಾಮೀನು ಸಿಗುತ್ತಾ ಮೆಡಿಕಲ್ ರಿಲೀಫ್ ಸಿಗುತ್ತಾ ಏನು ತೀರ್ಪು ಬರಬಹುದು ಶರ್ಮಿತಾ ಇವತ್ತು ನಟ ದರ್ಶನ್ ಅವರ ಒಂದು ಜಾಮೀನು ಆದೇಶ ಇವತ್ತು ಪ್ರಕಟ ಆಗುತ್ತೆ ಇವತ್ತು ಬೆಳಗ್ಗೆ 10:30 ಸುಮಾರಿಗೆ ಹೈಕೋರ್ಟಿಗೆ ಒಂದು ಆದೇಶವನ್ನು ಕೂಡ ಪ್ರಕಟ ಮಾಡೋದಕ್ಕೆ ಒಂದು ಲಿಸ್ಟ್ ಕೂಡ ರೆಡಿ ಆಗಿರೋದು ಏನು ನೆನ್ನೆ ದರ್ಶನ್ ಜಾಮೀನು ಅರ್ಜಿಗೆ ಸಂಬಂಧಪಟ್ಟಂತೆ ಒಂದು ವಾದ ಮತ್ತೆ ಪ್ರತಿವಾದ ಎರಡು ಕಡೆ ಆಗಿತ್ತು ಈ ಒಂದು ಸಂದರ್ಭದಲ್ಲಿ ಏನು ದರ್ಶನ್ ಪರವಾಗಿ ವಕೀಲ ಸಿವಿ ನಾಗೇಶ್ ಅವರು ದರ್ಶನ್ ಅವರಿಗೆ ತೀವ್ರತರದ ಒಂದು ಬೆನ್ನು ನೋವಿದೆ ಮತ್ತೆ ಸಾಕಷ್ಟು ಆರೋಗ್ಯ ಸಮಸ್ಯೆಗಳನ್ನು ಕೂಡ ಅವರು ಎದುರಿಸ್ತಾ ಇದ್ದಾರೆ ಅವರಿಗೆ ಮಧ್ಯಂತರ ಜಾಮೀನನ್ನ ಮಂಜೂರು ಮಾಡಬೇಕು ಅಂತ ಹೇಳಿ ಕೂಡ ಒಂದು ಮನವಿಯನ್ನ ಮಾಡ್ಕೊಂಡಿದ್ರು ಈ ಒಂದು ಚಿಕಿತ್ಸೆಗೋಸ್ಕರ ಸುಮಾರು 3 ತಿಂಗಳ ಒಂದು ಕಾಲಾವಕಾಶವನ್ನು ಕೊಡಬೇಕು ಮತ್ತೆ ಮೈಸೂರಿನ ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡೋದಕ್ಕೂ ಕೂಡ ಒಂದು ಅವಕಾಶವನ್ನು ಮಾಡ್ಕೊಡಬೇಕು ಅಂತ ಹೇಳಿ ಮನವಿಯನ್ನು ಕೂಡ ಮಾಡ್ಕೊಂಡಿದ್ರು ಮತ್ತೆ ಇದಕ್ಕೆ ಪ್ರತಿಯಾಗಿ ಎಸ್ಪಿಪಿ ಅವರು ಕೂಡ ಒಂದು ಪ್ರತಿವಾದವನ್ನು ಮಾಡಿ ಏನು ಈಗಾಗಲೇ ಒಂದು ಮೆಡಿಕಲ್ ಒಪಿನಿಯನ್ ಏನಿದೆ ಅದರ ಪ್ರಕಾರ ಒಂದು ಅವಕಾಶ ಕೊಡೋದಕ್ಕೆ ಇರುವಂತ ಒಂದು ಅಭಿಪ್ರಾಯಗಳನ್ನು ಕೂಡ ಅವರು ವ್ಯಕ್ತಪಡಿಸಿದ್ದಾರೆ ಮತ್ತೆ ಇದೇ ವೇಳೆ ಸೆಕೆಂಡ್ ಒಪಿನಿಯನ್ ಕೂಡ ಒಂದು ಪಡೆಯುವಂತ ಒಂದು ಸಾಧ್ಯತೆ ಕೂಡ ಇರುವಂತದ್ದು ಮತ್ತೆ ಈಗಾಗಲೇ ಎರಡು ಕಡೆ ವಾದ ಮತ್ತೆ ಪ್ರತಿವಾದವನ್ನು ಆಲಿಸಿದಂತ ಹೈಕೋರ್ಟ್ ಇವತ್ತು ಒಂದು ಆದೇಶವನ್ನು ಪ್ರಕಟಿಸುವುದಕ್ಕೆ ಒಂದು ಆದೇಶವನ್ನು ಕೂಡ ಕಾಯ್ದಿರಿಸಿರುವಂತದ್ದು ಆದ್ರೆ ಮೆಡಿಕಲ್ ಗ್ರೌಂಡ್ಸ್ ನಲ್ಲಿ ಒಂದು ಅವರು ಮಧ್ಯಂತರ ಜಾಮೀನಿಗೆ ಒಂದು ಮನವಿಯನ್ನು ಮಾಡಿರೋದ್ರಿಂದ ದರ್ಶನ್ ಅವರಿಗೆ ಈಗ ಒಂದು ಜಾಮೀನು ಸಿಗುತ್ತಾ ಇಲ್ವಾ ಅನ್ನೋ ಒಂದು ಕುತೂಹಲ ಕೂಡ ಕಾರಣ ಆಗಿದೆ ಯಾಕಂದ್ರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಸಂದರ್ಭದಲ್ಲಿ ಕೆಲವು ಸುಪ್ರೀಂ ಕೋರ್ಟ್ನ ಒಂದು ಆದೇಶಗಳನ್ನು ಕೂಡ ಉಲ್ಲೇಖ ಮಾಡಿರೋದದ್ದು ಅದರಿಂದ ಯಾವುದೇ ವ್ಯಕ್ತಿ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಅವರು ಏನಾದರೂ ಚಿಕಿತ್ಸೆ ಪಡಿಬೇಕು ಅಂತ ಸಂದರ್ಭದಲ್ಲಿ ಹಿಂದಿನ ಒಂದು ಆದೇಶಗಳನ್ನು ಉಲ್ಲೇಖ ಮಾಡಿ ಅವರಿಗೆ ಒಂದು ಅವಕಾಶವನ್ನು ಕೂಡ ಕೊಟ್ಟಿರೋದನ್ನ ಅಲ್ಲಿ ಏನು ಉಲ್ಲೇಖವನ್ನು ಕೂಡ ಮಾಡಿರೋದದ್ದು ಅದರಿಂದ ಇವತ್ತು ಕೂಡ ಹೈಕೋರ್ಟ್ ಅವರಿಗೆ ಒಂದು ಚಿಕಿತ್ಸೆ ಪಡೆಯೋದಕ್ಕೆ ಒಂದು ಅವಕಾಶವನ್ನು ಮಾಡ್ಕೊಡುತ್ತಾ ಅಥವಾ ಮಧ್ಯಂತರ ಜಾಮೀನನ್ನ ಮಂಜೂರು ಮಾಡುತ್ತಾ ಅನ್ನೋದು ಕೂಡ ಈಗ ಕಾದು ನೋಡಬೇಕಾಗಿದೆ ಯಾಕಂದ್ರೆ ದರ್ಶನ್ ಅವರಿಗೆ ತೀವ್ರತರವಾದ ಬೆನ್ನು ನೋವಿದೆ ಮತ್ತೆ ಆರೋಗ್ಯ ಸಮಸ್ಯೆಯನ್ನು ಕೂಡ ಎದುರಿಸ್ತಾ ಇದ್ದಾರೆ ಅವರಿಗೆ ಆಪರೇಷನ್ ಮತ್ತೆ ಫಿಸಿಯೋಥೆರಪಿಯನ್ನು ಕೂಡ ಮಾಡಬೇಕಾಗಿರೋದ್ರಿಂದ ಅವರಿಗೆ ಮೈಸೂರಿನ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಬೇಕು ಅಂತ ಹೇಳಿ ಕೂಡ ಒಂದು ವಾದವನ್ನು ಮಂಡಿಸಿರೋದದ್ದು ಮತ್ತೆ ಅವರ ಒಂದು ವೈದ್ಯಕೀಯ ವರದಿಯಲ್ಲೂ ಕೂಡ ಕೆಲವು ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ MRI ಸ್ಕ್ಯಾನ್ ಇರಬಹುದು ಮತ್ತೆ ಸಿಟಿ ಸ್ಕ್ಯಾನ್ ಇರಬಹುದು ಈ ಎಲ್ಲ ಒಂದು ಅಂಶಗಳನ್ನು ಉಲ್ಲೇಖ ಮಾಡಿ ಬೆಂಗಳೂರಿನ ಒಂದು ಸೂಕ್ತ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡೋದು ಬೆಟರ್ ಅಂತ ಹೇಳಿ ಕೂಡ ಒಂದು ವರದಿಯಲ್ಲಿ ಉಲ್ಲೇಖ ಆಗಿದೆ ಅದರಿಂದ ಇವತ್ತು ಹೈಕೋರ್ಟ್ನ ನ್ಯಾಯಮೂರ್ತಿಗಳು ಯಾವ ರೀತಿ ಒಂದು ಆದೇಶವನ್ನು ಕೊಡ್ತಾರೆ ಅವರಿಗೆ ಮಧ್ಯಂತರ ಜಾಮೀನನ್ನು ಮಂಜೂರು ಮಾಡಿ ಬಿಡುಗಡೆ ಮಾಡ್ತಾರೋ ಅಥವಾ ಆಸ್ಪತ್ರೆಗೆ ಒಂದು ಚಿಕಿತ್ಸೆ ದಾಖಲಿಸುವ ಸಲುವಾಗಿ ಏನು ಟ್ರೀಟ್ಮೆಂಟ್ಗೋಸ್ಕರ ಒಂದು ಮಧ್ಯಂತರ ಒಂದು ರಿಲೀಫ್ ಅನ್ನು ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಶರ್ಮಿತಾ ನೋಡಿ 10:30 ನಂತರ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ಮುನಿರಾಜು ತಮ್ಮೆಲ್ಲ ಇನ್ಫರ್ಮೇಷನ್ ಗೆ ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ
360 ಡಿಗ್ರಿ ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆರಳುಗಳಲ್ಲೇ ಪಡೆಯಲಿಕ್ಕೆ ಈ ಕ್ಯೂಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.